ನಿಮ್ಮ ಹತ್ರ ಒಂದ್ ಕೀ, ನಮ್ ಗಾರ್ಡ್ ಹತ್ರ ಒಂದ್ ಕೀ. ಚೆನ್ನಾಗ್ ಜ್ಞಾಪಿಸ್ಕೊಂಡ್ ಹೇಳಿ, ನಿಮ್ಮ ಹತ್ರ ಇರೋ ಕೀನ ಯಾವಾಗ್ಲಾದ್ರೂ ಯಾರಿಗಾದ್ರೂ ಕೊಟ್ಟಿದ್ರಾ? ಅಯ್ಯೋ, ಎಲ್ಲಾದ್ರೂ ಉಂಟೆ, ಹಾಗಾಗ್ಬಾರ್ದು ಅಂತ ಬೀಗಿತ್ಕೇನ ಜನವರಿಗೆ ಕಟ್ಕೊಂಡ್ಬಿಟ್ಟಿದ್ದೇನೆ ಸರ್. ಬೀಗಿತ್ಕೈ ಯಾವಾಗಲೂ ನನ್ನ ಜೋಬಲ್ಲ ಇರುತ್ತೆ ಸರ್. ಈ ಕೈ ಆಯ್ತು, ನನ್ ಬೀಗಿತ್ ಕೈ ಆಯ್ತು. ಆಯ್ತು, ಧರ್ಮದರ್ಶಿಗಳೇ, ಇಲ್ಲಿರೋ ರಹಸ್ಯ ಗಂಟೆ ವಿಚಾರ ನಿಮ್ಮನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವೇ? ಆ ರಹಸ್ಯ ವಂಶ ಪಾರಂಪರ್ಯವಾಗಿ ನಮ್ಮಲ್ಲೇ ಉಳಿಸ್ಕೊಂಡ್ಬಂದಿದ್ದೀವಿ. ವಿಗ್ರಹನ ಕಳ್ಳರು ಮುಟ್ಟಿದಾಗ ರಹಸ್ಯ ಗಂಟೆ ಹೊಡಿಬೇಕಾಗಿತ್ತಲ್ವೇ? ಹೊಡಿಬೇಕಾಗಿತ್ತು, ಯಾಕೆ ಹೊಡಿಲಿಲ್ಲ ಅಂತ ನನಗೂ ಅರ್ಥವಾಗ್ತಾ ಇಲ್ಲ. ಈ ವಿಗ್ರಹ ಕದ್ದಿರೋದ್ ನೋಡಿದ್ರೆ ಇದ್ದಕ್ಕಿದ್ದಾಗೆ ಬಂದು ಕದ್ದಿರೋ ಕಾಣಲ್ಲ. ಅವರೆಲ್ಲ ನಿಮ್ ಜೊತೆ ಇದ್ದು ವಿಷಯ ಎಲ್ಲ ತಿಳ್ಕೊಂಡು ಮಾಡಿರೋ ಕೆಲಸ ಇದು. ಇತ್ತೀಚೆಗೆ ನಿಮ್ ಹಳ್ಳಿಗೆ ಯಾರಾದ್ರೂ ಹೊಸಬ್ರು ಬಂದು ಸೇರಿದಾರ? ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನಾರಾಯಣಾಚಾರ್ಯ ಅಂತ ಒಬ್ರು ಹೊಸದಾಗಿ ದೇವಸ್ಥಾನಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಸರ್. ಅವರು ರಾಮನ ಪರಂ ಭಕ್ತರು ಸರ್. ಅವರು ಮೂರೊತ್ತು ದೇವಸ್ಥಾನದಲ್ಲೇ ಇರ್ತಾ ಇದ್ರು ಸರ್. ಯಾರವರು? ಈ ದೇವಸ್ಥಾನಕ್ಕೆ ಫ್ರೀಯಾಗಿ ಸುಣ್ಣ ಬಣ್ಣ ಮಾಡಿಸ್ತೀನಿ ಅಂತ ಹೇಳಿ ಬಂದವರು. ಈಗಲ್ಲಿದ್ದಾರೆ? ನಾವು ದೇವಸ್ಥಾನದ ಭಾಗ ತೆಗಿಯಕ್ ಮುಂಚೆನೆ ಬಂದು ಇಲ್ಲಿ ಇರ್ತಾ ಇದ್ರು. ಆದ್ರೆ ಇವತ್ತು ಇಷ್ಟೊತ್ತಾದ್ರೂ ಕಾಣಲಿಲ್ಲ ಮನುಷ್ಯ ಸರ್. ಇನ್ನೊಬ್ರು ಇದಾರೆ ಸರ್, ದೇವಸ್ಥಾನ ಎದುರಿಗೆ ಹೊಸ ಟೆಂಡರ್ ತಗೊಂಡು ಹೋಟೆಲ್ ನಡೆಸ್ತಾ ಇದ್ದಾರೆ. ಯಾರದು? ಸೇಠ್ ರಸಿಕ್ಲಾಲ್ ಅಂತ. ಅವ್ರು ಎಷ್ಟು ಜನ ಇದ್ದಾರೆ? ಅವನು, ಅವನ ಹೆಂಡತಿ, ಅವನ ಹೆಂಡತಿ ತಳ್ಳಿಗೆ ಬೆಳ್ಳಿಗಿದ್ದಾರೆ. ಕರೆಕ್ಟ್ ಕರೆಕ್ಟ್. ಇವರಲ್ಲಿ ಯಾರಾದ್ರೂ ಇದ್ದಾರಾ? ಇವ್ರು ಯಾರು ಅಲ್ಲ. ಇವನಾದ್ರೂ ನೋಡಿದ್ದೀರಾ? ಇವನು ಇವರು ಹೊಸಬನೇ. ದಿನಾ ದೇವಸ್ಥಾನಕ್ಕೆ ಮಂಡಲ್ ಪೂಜೆಗೆ ಅಂತ ಬರ್ತಿದ್ದ. ಇವನ ಹೆಸರು ನಟರಾಜ್ ಅಂತ. ಸರ್, ನಾನು ದಿನ ಇವನ್ ನೋಡ್ತಿದ್ದೆ ಸರ್. ನಿಮ್ಗಳ ಅಜಾಗರೂಕತೆಯಿಂದ ಲಕ್ಷಾಂತರ ಬೆಲೆ ಬಾಳೋ ವಿಗ್ರಹ ಕಳವಾಗಿದೆ. ಧರ್ಮದರ್ಶಿಗಳೇ, ನಾನ್ ನಿಮ್ ಮೂರ್ ಜನನ್ನು ಪೊಲೀಸ್ ಕಸ್ಟಡಿಗೆ ತಗೊಳ್ತಾ ಇದ್ದೀನಿ. ಐ ಆಮ್ ಸಾರಿ ಶಾರದಾ, ಇಟ್ಸ್ ಮೈ ಡ್ಯೂಟಿ.